press the bell icon on the YouTube app and never miss another update. Hello students, today we discuss about deficiency symptoms of essential elements. In last video, we discussed about the functions of essential elements. They play a huge role in the plant body. Without their absence or with low concentration to the plants, they will cause us a definite type of deficiency symptoms. So, the concentration of essential elements below which plant growth is retarded is called critical concentration. Means the concentration of essential element requirement is should be in specific concentration. So below that specific concentration, plant growth is retarded means stopped, and that is called as critical concentration. So critical concentration kinta jaasti a level bekebeku ಅಷ್ಟು ಲೆವೆಲ್ ಬೇಕೇ ಬೇಕು. ಅಷ್ಟು ಕಾನ್ಸಂಟ್ರೇಷನ್ಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಅದು ಗ್ರೋತ್ ಕಡಿಮೆ ಆಗುತ್ತೆ. ಸೊ ಅದು ಮಿನಿಮಮ್ ಅಮೌಂಟ್, ಆ ಮಿನಿಮಮ್ ಅಮೌಂಟ್ಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಪರ್ಟಿಕ್ಯುಲರ್ ಮಿನರಲ್ ನ್ಯೂಟ್ರಿಷನ್ಸ್ ಪ್ಲ್ಯಾಂಟ್ ಗ್ರೋತ್ ರಿಟಾರ್ಡ್ ಆಗುತ್ತೆ. ಅದನ್ನೇನಂತ ಕರಿತೀವಿ, ಕ್ರಿಟಿಕಲ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ದೆನ್ ಅನದರ್ ಈಸ್ ದ ಮಾರ್ಫಾಲಜಿಕಲ್ ಚೇಂಜಸ್ ಆರ್ ಇಂಡಿಕೇಟಿವ್ ಆಫ್ ಸರ್ಟೇನ್ ಎಲಿಮೆಂಟ್ ಡಿಫಿಷಿಯನ್ಸಿ. ಸೊ ಪ್ಲ್ಯಾಂಟ್ಸಿಗೆ ಕೆಲವೊಂದು ಮಾರ್ಫಾಲಜಿಕಲ್ ಚೇಂಜಸ್ ಆಗುತ್ತೆ. ಸೊ ನಮಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಒಂದು ಪ್ಲ್ಯಾಂಟ್ಸ್ ಅಂತಂದರೆ ಅದು ಹೆಲ್ತಿಯಾಗಿ ಯಾವ ರೀತಿ ಗ್ರೋ ಆಗಿರುತ್ತೆ ಅಂತ. ಅದೇ ಬೇರೆ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಷನ್ಸ್ ಇಲ್ದಲೇ ಅದು ಕೆಲವೊಂದು ಮಾರ್ಫಾಲಜಿಕಲ್ ಡಿಫ್ರೆನ್ಸ್ನ ತೋರಿಸ್ತಾ ಇರುತ್ತೆ. ಗ್ರೋತ್ನ ಅದು ಏನು ಮಾಡಿರುತ್ತೆ ಅಂತಂದರೆ ಚೇಂಜಸ್ ಮಾಡ್ಕೊಂಡಿರುತ್ತೆ. ಸೊ ಸಚ್ ಚೇಂಜಸ್, ಆ ಪ್ಲ್ಯಾಂಟ್ ನೋಡ್ತಿದ್ದಂಗೆ ಸರಿಯಾಗಿ ಗ್ರೋತ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದು ಏನಕ್ಕಾಗಿರುತ್ತೆ? ದ ಮಾರ್ಫಾಲಜಿಕಲ್ ಚೇಂಜಸ್ ಆರ್ ಇಂಡಿಕೇಟಿವ್ ಆಫ್ ಸರ್ಟೈನ್ ಎಲಿಮೆಂಟ್ ಡಿಫಿಷಿಯನ್ಸಿ. ಸೊ ಮಾರ್ಫಾಲಜಿಕಲ್ ಚೇಂಜಸ್ ಇತ್ತು ಅಂತಂದರೆ, ಪ್ಲ್ಯಾಂಟ್ ನೀಟಾಗಿ ಗ್ರೋತ್ ಆಗಿಲ್ಲ ಅಂತಂದರೆ, ಹೆಲ್ತಿ ಆಗಿಲ್ಲ ಅಂತಂದರೆ, ಅದಕ್ಕೆ ಸರ್ಟೈನ್ ಮಿನರಲ್ ಡಿಫಿಷಿಯನ್ಸಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ದಟ್ ಈಸ್ ಕಾಲ್ಡ್ ಆ್ಯಸ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್. ಅದನ್ನೇನಂತ ಕರಿತೀವಿ ನಾವು, ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಂತ ಕರಿತೀವಿ. ಸೊ ಈಗ ಪ್ಲ್ಯಾಂಟ್ಸ್ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿಗೆ ಆ ಪರ್ಟಿಕ್ಯುಲರ್ ಮಿನರಲ್ ನ್ಯೂಟ್ರಿಷನ್ಸ್ ಹೋಗಿಲ್ಲ ಅಂತಂದರೆ, ಆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ, ವೆದರ್ ಇಟ್ ಮೇ ಬಿ ಲೀವ್ಸ್, ಫ್ಲವರ್ಸ್, ಅದು ಕೂಡ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ತೋರಿಸುತ್ತೆ. ಈಗ ನೋಡಿ, ಈ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಯಾವ ರೀತಿ ನಾವು ಹೇಳ್ಬೋದು ಅಂತಂದರೆ, ಇಟ್ ಈಸ್ ಡ್ಯೂ ಟು ದ ಮೊಬೈಲ್ ಮೆಜಾರಿಟಿ ಆಫ್ ದ ಮಿನರಲ್ ಎಲಿಮೆಂಟ್ಸ್ ವಿಲ್ ಮೂವ್ ಫ್ರಮ್ ದ ರೀಜನ್ ಆಫ್ ಸೆನೆಸೆಂಟ್ ರೀಜನ್ ಮೀನ್ಸ್ ಓಲ್ಡ್ ರೀಜನ್ ಇಂದ ಯಂಗರ್ ರೀಜನ್ಸ್ಗೆ ಮೂವ್ಮೆಂಟ್ ಆಗುತ್ತೆ. ಓಲ್ಡರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಡಿ ಇನ್ನೆಲ್ಲ ಅದು ಡೆತ್ ಆಗ್ತೀವಿ ಅಂತ ಅಂದಾಗ ಅಲ್ಲಿಂದ ಅದು ಯಂಗರ್ ಪಾರ್ಟಿಗೆ ಹೋಗುತ್ತೆ. ಸೊ ವಿಂಟರ್ ಸೀಸನ್ ಕಮೆನ್ಸ್ ಆಗ್ತಿದ್ದಂಗೆ ಓಲ್ಡರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಡಿ ಯಾವುದು ಅಂತಂದರೆ ಲೀವ್ಸ್. ಆ ಲೀವ್ಸ್ ಇನ್ನೆಲ್ಲ ಡ್ರೈ ಆಗುತ್ತೆ, ಸನ್ನೆಸೆಂಟ್ ಸ್ಟೇಜಸ್ಸಿಗೆ ಹೋಗುತ್ತೆ, ಡೆತ್ ಸ್ಟೇಜಸ್ಸಿಗೆ ಹೋಗುತ್ತೆ ಅಂತ ಅಂದಾಗ ಅಲ್ಲಿಂದ ಅದು ಮೊಬೈಲ್ ಆಗಿ ಗ್ರೋಯಿಂಗ್ ರೀಜನ್ಸ್ ಕಡೆ ಮೂವ್ಮೆಂಟ್ ಆಗುತ್ತೆ, ಯಾವುದು ಮಿನರಲ್ಸ್ಗಳು. ಸೊ ದ ಮಿನರಲ್ಸ್ ಲೈಕ್ ನೈಟ್ರೋಜನ್, ಪೊಟ್ಯಾಶ್ ಆ್ಯಂಡ್ ಮೆಗ್ನೀಷಿಯಂ ಲೈಕ್ ದಟ್ ದ ಮಿನರಲ್ಸ್ ದಟ್ ವಿಲ್ ಮೂವ್ ಫ್ರಮ್ ಓಲ್ಡರ್ ರೀಜನ್ ಆಫ್ ಪ್ಲ್ಯಾಂಟ್ ಬಾಡಿ ಟು ಯಂಗರ್ ರೀಜನ್. ಸೊ ಆವಾಗ ಯಂಗರ್ ರೀಜನ್ಸಿಗೆ ಆ ಮಿನರಲ್ಸ್ಗಳು ಹೋಗಿಲ್ಲ ಅಂತಂದಮೇಲೆ, ಸೊ ಅಲ್ಲಿ ಏನಾಗಿದೆ ಅಂತ ಅಂದರೆ, ಸೊ ಆ ಮಿನರಲ್ಸ್ದು ಡಿಫಿಷಿಯನ್ಸಿ ಆಗಿದೆ ಅಂತ ಅರ್ಥ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಮಿನರಲ್ಸ್ಗಳು ನೈಟ್ರೋಜನ್ನು, ಪೊಟ್ಯಾಶು, ಮೆಗ್ನೀಷಿಯಂ ಈ ರೀತಿ ಮಿನರಲ್ಸ್ಗಳು ಡಿಫಿಷಿಯನ್ಸಿ ಇದ್ದರೆ ಪ್ಲ್ಯಾಂಟಿಗೆ, ದಟ್ ಶುಡ್ ಬಿ ಶೋನ್ ಇನ್ ಓಲ್ಡರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಓಲ್ಡರ್ ಪಾರ್ಟ್ಸಲ್ಲಿ ಅದು ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ತೋರಿಸುತ್ತೆ. ಓಲ್ಡರ್ ಪಾರ್ಟ್ಸಲ್ಲಿ ಇಲ್ಲ ಅಂದಂದಮೇಲೆ ಅದು ಯಂಗರ್ ಪಾರ್ಟ್ಸಿಗೆ ಹೋಗೋದೇ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಮೊಬಲೈಸ್ಡ್ ಆಗುವಂಥ ಮಿನರಲ್ಸ್ಗಳು, ಇಫ್ ದ ಮಿನರಲ್ಸ್ ಆರ್ ಏಬಲ್ ಟು ಮೊಬಲೈಸ್, ದೇ ಏಬಲ್ ಟು ಮೂವ್ ಫ್ರಮ್ ಸೆನೆಸೆಂಟ್ ರೀಜನ್ ಟು ಯಂಗರ್ ರೀಜನ್, ದೇ ಶೋ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಇನ್ ಓಲ್ಡರ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಅದೇ ರೀತಿ ಸಮ್ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ ಆ್ಯಂಡ್ ಸಲ್ಫರ್, ದೇ ಆರ್ ಇಮ್ಮೊಬಲೈಸ್ಡ್, ದೇ ಕೆನಾಟ್ ಮೂವ್ ಫ್ರಮ್ ಒನ್ ರೀಜನ್ ಟು ಮೀನ್ಸ್ ಫ್ರಮ್ ಸೆನೆಸೆಂಟ್ ರೀಜನ್ ಟು ದ ಯಂಗರ್ ರೀಜನ್, ಬಿಕಾಸ್ ದೇ ಫಾರ್ಮ್ ದ ಸ್ಟ್ರಕ್ಚರಲ್ ಕಾಂಪೊನೆಂಟ್. ಅವು ಏನು ಮಾಡಿರ್ತವೆ, ಸ್ಟ್ರಕ್ಚರಲ್ ಕಾಂಪೊನೆಂಟ್ ಆಫ್ ಸೆಲ್ಸ್ ಆಗಿ ಇರುತ್ತೆ. ಸೊ ಅದು ಮತ್ತೆ ಮೂವ್ಮೆಂಟ್ ಆಗೋದಕ್ಕೆ ಆಗೋದಿಲ್ಲ, ಯಾವುದು ಸಲ್ಫರ್ ಮತ್ತು ಕ್ಯಾಲ್ಶಿಯಂ. ಅಂಥ ಮಿನರಲ್ಸ್ಗಳು ಏನಾಗ್ತವೆ ಅಂತಂದರೆ, ದೇ ಶೋ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಇನ್ ವೇರ್ ಯಂಗರ್ ರೀಜನ್ಸ್. ಸೊ ಅವು ಯಂಗರ್ ರೀಜನ್ಸ್ ಅವ್ರ ಯಂಗರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿಲಿ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ತೋರಿಸುತ್ತೆ. ಓಲ್ಡರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿನಲ್ಲಿ
ಓಲ್ಡರ್ ಪಾರ್ಟ್ಸಲ್ಲಿ ತೋರಿಸುವಂಥವು ಏನಾಗಿರ್ತವೆ, ಏನೋ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ತೋರಿಸುವಂಥದ್ದು ಯಾವುದು ಅಂತ ಅಂದರೆ ನೈಟ್ರೋಜನ್, ಪೊಟ್ಯಾಶ್, ದೆನ್ ಮೆಗ್ನೀಷಿಯಂ. ಸೊ ಈ ರೀತಿ ಮೊಬಲೈಸ್ಡ್ ಆಗುವಂಥ ಇದು. ಸೊ ಇವೇನಾಗ್ತವೆ ಅಂತಂದರೆ ದೀಸ್ ಆರ್ ಮೊಬಲೈಸ್ಡ್, ದೇ ಕೆನ್ ಮೊಬಲೈಸ್, ದೇ ಕೆನ್ ಮೂವ್ ಫ್ರಮ್ ಸೆನೆಸೆಂಟ್ ರೀಜನ್ ಟು ಯಂಗರ್ ರೀಜನ್. ಸೊ ಯಂಗರ್ ಪಾರ್ಟ್ಸ್ ಆಫ್ ಪ್ಲಾಂಟ್ ಬಾಡಿಲಿ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ತೋರಿಸುವಂಥವು ಯಾವುದಾಗಿರುತ್ತೆ ಅಂತಂದರೆ ದೀಸ್ ಆರ್ ಕ್ಯಾಲ್ಶಿಯಂ, ದೆನ್ ಸಲ್ಪರ್. ಸೊ ದೇ ಆರ್ ಇಮ್ಮೊಬಲೈಸ್ಡ್. ದೀಸ್ ಆರ್ ಇಮ್ಮೊಬಲೈಸ್ಡ್ ಎಲಿಮೆಂಟ್ಸ್. ಓಕೆ, ದೆನ್ ದ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಕ್ಲೋರೋಸಿಸ್, ನೆಕ್ರೋಸಿಸ್, ದೆನ್ ಡಿಲೇಯಿಂಗ್ ಆಫ್ ಫ್ಲವರಿಂಗ್, ದೆನ್ ಆಲ್ಸೋ ಸ್ಟಂಟೆಂಡ್ ಗ್ರೋತ್. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಫಾಲಜಿಕಲ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳುತ್ತೆ. ಈಗ ನೋಡಿ ಕ್ಲೋರೋಸಿಸ್, ಕ್ಲೋರೋಸಿಸ್ ಮೀನ್ಸ್ ಡೆತ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇನ್ ದ ಲೀವ್ಸ್ ಆರ್ ಇನ್ ದ ಪ್ಲ್ಯಾಂಟ್ಸ್. ಸೊ ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು ಸತ್ತೋಯ್ತು ಅಂತಂದರೆ ಪ್ಲ್ಯಾಂಟ್ಸಲ್ಲಿ ಗ್ರೀನ್ ಪಾರ್ಟ್ಸ್ ಏನಿರುತ್ತೆ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಸೊ ಕ್ಲೋರೋಪ್ಲಾಸ್ಟ್ ಆ್ಯಂಡ್ ದ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಆರ್ ವೆರಿ ನೆಸೆಸರಿ ಟು ದ ಪ್ಲ್ಯಾಂಟ್ ಬಿಕಾಸ್ ದೇ ಪರ್ಫಾರ್ಮ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಕ್ಲೋರೋಸಿಸ್ ಅಂತಂದರೆ ಡೆತ್ ಆಫ್ ಕ್ಲೋರೋಪ್ಲಾಸ್ಟ್ ಆರ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು ಸತ್ತೋಗೋಂಥದ್ದು. ಸೊ ಕ್ಲೋರೋಪ್ಲಾಸ್ಟ್ ಇಲ್ದಲೇ ಇರೋಂಥ ರೀಜನ್ಸಲ್ಲಿ ಎಲ್ಲೋ ಕಲರ್ ಕಾಣಿಸುತ್ತೆ. ನೋಡಿ, ನಾವು ಡ್ರೈ ಆಗ್ತಿದೆ ಲೀವ್ಸ್ ಅಂತಂದರೆ ಎಲ್ಲೋ ಬರುತ್ತೆ, ಯಾಕೆಂತಂದರೆ ಕ್ಲೋರೋಪ್ಲಾಸ್ಟ್ ಗ್ರೀನ್ ಇರೋದಿಲ್ಲ, ಅದು ಕ್ಲೋರೋಪ್ಲಾಸ್ಟ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಸತ್ತೋಗಿರುತ್ತೆ. ಸೊ ಕ್ಲೋರೋಸಿಸ್ ಮೀನ್ಸ್ ಡೆತ್ ಆಫ್ ಕ್ಲೋರೋಪ್ಲಾಸ್ಟ್ ಆರ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಸೊ ಕ್ಲೋರೋಸಿಸ್ ಡೆತ್ ಆಯಿತು ಅಂತಂದರೆ ಫೋಟೋಸಿಂಥೆಸಿಸ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸೊ ಕ್ಲೋರೋಸಿಸ್ ಡೆತ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ದಟ್ ಈಸ್ ನೈಟ್ರೋಜನ್, ಪೊಟ್ಯಾಶ್, ಮೆಗ್ನೀಷಿಯಂ, ಸಲ್ಪರ್, ಐರನ್, ಮ್ಯಾಂಗನೀಸ್, ಜಿಂಕ್, ಮಾಲಿಬ್ಡಮ್. ಸೊ ಇಷ್ಟು ಮಿನರಲ್ ನ್ಯೂಟ್ರಿಷನ್ಸ್ಗಳು ಪ್ಲ್ಯಾಂಟ್ಸ್ಗೆ ಸಿಗಲಿಲ್ಲ ಅಂತ ಅಂದರೆ ಅವಾಗ ಏನಾಗುತ್ತೆ, ಕ್ಲೋರೋಸಿಸ್ ಟೈಪ್ ಆಫ್ ಡಿಫಿಷಿಯನ್ಸಿ ಕಾಣಿಸ್ಕೊಳುತ್ತೆ. ದೆನ್ ನೆಕ್ರೋಸಿಸ್, ನೆಕ್ರೋಸಿಸ್ ಮೀನ್ಸ್ ಡೆತ್ ಆಫ್ ಟಿಶ್ಯೂಸ್, ಗ್ರೂಪ್ ಆಫ್ ಟಿಶ್ಯೂಸ್ಗಳು ಹಾಗೆ ಸತ್ತೋಗುವಂಥದ್ದು. ಇಟ್ ಈಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಕಾಪರ್ ಆ್ಯಂಡ್ ಪೊಟ್ಯಾಶಿಯಂ. ಸೊ ಈ ಮಿನರಲ್ ನ್ಯೂಟ್ರಿಷನ್ಸು ಪ್ಲ್ಯಾಂಟ್ಸ್ಗೆ ಸಿಗಲಿಲ್ಲ ಅಂತಂದರೆ ನೆಕ್ರೋಸಿಸ್ ಆಗುತ್ತೆ, ಡೆತ್ ಆಫ್ ಟಿಶ್ಯೂಸ್ ಆಗುತ್ತೆ. ದೆನ್ ಇನಿಬಿಷನ್ ಆಫ್ ಸೆಲ್ ಡಿವಿಷನ್, ಸೆಲ್ ಡಿವಿಷನ್ ಇನಿಬಿಟ್ ಆಗುತ್ತೆ. ಸೊ ಆ ಸೆಲ್ ಡಿವಿಷನ್ ಆಗೋದಿಲ್ಲ ಪ್ಲ್ಯಾಂಟ್ಸಲ್ಲಿ, ಅವಾಗ ಗ್ರೋತ್ ಆಗೋದಿಲ್ಲ. ಸೊ ಇದೇನಕ್ಕೆ ಅಂತಂದರೆ ಡ್ಯೂ ಟು ಲೋ ಲೆವೆಲ್ ಆಫ್ ನೈಟ್ರೋಜನ್, ಪೊಟ್ಯಾಶ್, ಸಲ್ಪರ್ ಆ್ಯಂಡ್ ಮಾಲಿಬ್ಡಮ್. ಲೋ ಲೆವೆಲ್ ಆಫ್ ನೈಟ್ರೋಜನ್, ಪೊಟ್ಯಾಶ್, ಸಲ್ಪರ್, ಮಾಲಿಬ್ಡಮ್ ಇತ್ತು ಅಂತಂದರೆ ಸೆಲ್ ಡಿವಿಷನ್ ಆಗೋದಿಲ್ಲ. ಸೆಲ್ ಡಿವಿಷನ್ ಆಗಲಿಲ್ಲ ಅಂತಂದರೆ ನಂಬರ್ ಆಫ್ ಸೆಲ್ಸ್ ಫಾರ್ಮೇಷನ್ ಆಗಿಲ್ಲ. ಸೊ ನಂಬರ್ ಆಫ್ ಸೆಲ್ಸ್ಗಳು ಕಡಿಮೆ ಇತ್ತು ಅಂತಂದರೆ ಗ್ರೋತ್ ಏನಾಗುತ್ತೆ, ರಿಟಾರ್ಡ್ ಆಗುತ್ತೆ, ಸ್ಟಂಟೆಡ್ ಗ್ರೋತ್ ಅಂತ ಕರೀತೀವಿ. ಸ್ಟಂಟೆಡ್ ಗ್ರೋತ್ ಅಂತಂದರೆ ಡಾಫ್ ಇರುತ್ತೆ, ಶಾರ್ಟ್ ಇರುತ್ತೆ ಅಂತ. ದೆನ್ ಡೀಲೇಯಿಂಗ್ ಆಫ್ ಫ್ಲವರಿಂಗ್, ಸೊ ಫ್ಲವರಿಂಗ್ ಆಗೋದೇ ಇಲ್ಲ ಪ್ಲ್ಯಾಂಟ್ಸಲ್ಲಿ, ಡೀಲೇ ಆಗ್ತಾ ಇರುತ್ತೆ, ನಿಧಾನಕ್ಕೆ ಆಗ್ತಾ ಇರುತ್ತೆ, ಆದರೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಇದೇನಕ್ಕೆ ಅಂತಂದರೆ ಲೋ ಲೆವೆಲ್ ಆಫ್ ನೈಟ್ರೋಜನ್, ಸಲ್ಪರ್ ಆ್ಯಂಡ್ ಮಾಲಿಬ್ಡಮ್ ಮಿನರಲ್ಸ್ಗಳು ಕಡಿಮೆ ಇತ್ತು ಅಂತಂದರೆ ಸೊ ಡೀಲೇಯಿಂಗ್ ಆಫ್ ಫ್ಲವರಿಂಗ್ ಆಗುತ್ತೆ. ಸೊ ಇದನ್ನೆಲ್ಲ ನಮ್ಮ ಫಾರ್ಮರ್ಸ್ಗಳು ಅಬ್ಸರ್ವ್ ಮಾಡಬೇಕು. ಸೊ ಕ್ಲೋರೋಸಿಸ್ ಇತ್ತು ಅಂತಂದರೆ ಈ ಮಿನರಲ್ ನ್ಯೂಟ್ರಿಷನ್ಸ್ನ ಕೊಡಬೇಕು, ನೆಕ್ರೋಸಿಸ್ ಇತ್ತು ಅಂದರೆ ಈ ಮಿನರಲ್ ನ್ಯೂಟ್ರಿಷನ್ಸ್ನ ಕೊಡಬೇಕು. ದೆನ್ ಲೋ ಲೆವೆಲ್ ಇದ್ದಾಗ ಸೆಲ್ ಡಿವಿಷನ್ ಕಡಿಮೆ ಆಯಿತು ಅಂತಂದರೆ ಈ ಮಿನರಲ್ ನ್ಯೂಟ್ರಿಷನ್ನ ಕೊಡಬೇಕು. ಡೀಲೇಯಿಂಗ್ ಫ್ಲವರಿಂಗ್ ಇದ್ದಾಗ ಈ ಮಿನರಲ್ ನ್ಯೂಟ್ರಿಷನ್ಸ್ನ ಕೊಡಬೇಕು. ಸೊ ಇದು ಸೆಟ್ ಆಫ್ ಸಿಂಪ್ಟಮ್ಸ್ಗಳು ಇರುತ್ತೆ. ಓಕೆ, ಸೊ ದೀಸ್ ಸಿಂಪ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಎಸ್ಪೆಷಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ನೀಟ್. ಓಕೆ, ಬರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಟಾಪಿಕ್ ಟಾಕ್ಸಿಸಿಟಿ, ಟಾಕ್ಸಿಸಿಟಿ ಆಫ್
ಟಾಕ್ಸಿಸಿಟಿ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೊ ವಿ ನೋ ದಟ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ದೇ ಆರ್ ರಿಕ್ವೈರ್ಡ್ ಟು ಪ್ಲಾಂಟ್ ಬಡಿ ಲೆಸ್ ದೆನ್ 10 ಮಿಲಿ ಮೋಲ್ಸ್ ಪರ್ ಕೆ ಜಿ ಆಫ್ ಡ್ರೈ ಮ್ಯಾಟರ್ ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಲ್ವೇಸ್ ರಿಕ್ವೈರ್ಡ್ ಆರ್ ಇನ್ ಸ್ಮಾಲ್ ಅಮೌಂಟ್ ಬಟ್ ಇವನ್ ದೋ ಇನ್ ದಟ್ ಸ್ಮಾಲ್ ಅಮೌಂಟ್ ದಟ್ ಈಸ್ ದ ಬಿಲೋ ದ ಕ್ರಿಟಿಕಲ್ ಲೆವೆಲ್ ಇಫ್ ದೇ ಆರ್ ಅವೈಲಬಲ್ ಆರ್ ಇಫ್ ದೇ ಆರ್ ನಾಟ್ ಪ್ರೆಸೆಂಟ್ ಆರ್ ಇಫ್ ದೇ ಆರ್ ನಾಟ್ ಅವೈಲಬಲ್ ಫಾರ್ ದ ಪ್ಲಾಂಟ್ಸ್ ದೆನ್ ದ ಪ್ಲಾಂಟ್ಸ್ ಶೋಸ್ ಸರ್ಟೆನ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಆ್ಯಂಡ್ ಇಫ್ ದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಈಸ್ ಎಕ್ಸಸ್ ದೆನ್ ದ ಮಾಡ್ರೇಟ್ ಲೆವೆಲ್ ದಟ್ ಈಸ್ ದೆನ್ ದ ಅವರೇಜ್ ಲೆವೆಲ್ ಆರ್ ಮಾಡ್ರೇಟ್ ಲೆವೆಲ್ಕ್ಕಿಂತ ಅದು ಜಾಸ್ತಿ ಆಯಿತು ಅಂತಂದರೆ ಇಟ್ ಆಲ್ಸೋ ಕಾಸಸ್ ಟಾಕ್ಸಿಸಿಟಿ ಟು ದ ಪ್ಲ್ಯಾಂಟ್ಸ್ ಸೊ ಅವರೇಜ್ ಲೆವೆಲ್ ಆ ಕ್ರಿಟಿಕಲ್ ಲೆವೆಲ್ಕ್ಕಿಂತ ಕಡಿಮೆ ಆದರೆ ಪ್ಲ್ಯಾಂಟ್ಸಲ್ಲಿ ಡಿಫಿಷಿಯನ್ಸಿ ಬರುತ್ತೆ ದೆನ್ ಮಾಡ್ರೇಟ್ ಲೆವೆಲ್ಕ್ಕಿಂತ ಜಾಸ್ತಿ ಆಯಿತು ಅಂತ ಅಂದರೆ ಪ್ಲ್ಯಾಂಟ್ಸಲ್ಲಿ ಟಾಕ್ಸಿಸಿಟಿನ ಕ್ರಿಯೇಟ್ ಮಾಡುತ್ತೆ ಯಾವುದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಕ್ರಿಟಿಕಲ್ ಆರ್ ಅವರೇಜ್ ಲೆವೆಲ್ಕ್ಕಿಂತ ಲೋ ಆಯಿತು ಅಂತಂದರೆ ಇಟ್ ಕಾಸಸ್ ಸರ್ಟೈನ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಸಿಂಪ್ಟಮ್ಸ್ ಇನ್ ಪ್ಲಾಂಟ್ ಸೊ ಕ್ರಿಟಿಕಲ್ ಲೆವೆಲ್ ಆರ್ ಅವರೇಜ್ ಲೆವೆಲ್ಕ್ಕಿಂತ ಕಡಿಮೆ ಆಯಿತು ಅಂತ ಡಿಫಿಷಿಯನ್ಸಿ ಕಾಸ್ ಆಗುತ್ತೆ ಅದೇ ಇಫ್ ಮಾಡ್ರೇಟ್ ಇಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈಸ್ ಮೋರ್ ದ್ಯಾನ್ ಮಾಡ್ರೇಟ್ ಲೆವೆಲ್ ಮೋರ್ ದ್ಯಾನ್ ಮಾಡ್ರೇಟ್ ಲೆವೆಲ್ ಮಾಡ್ರೇಟ್ ಲೆವೆಲ್ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಇಟ್ ಶೋಸ್ ಇಟ್ ಕಾಸಸ್ ಟಾಕ್ಸಿಸಿಟಿ ಇನ್ ಪ್ಲ್ಯಾಂಟ್ಸ್ ಸೊ ಅವಾಗೇನಾಗುತ್ತೆ ಪ್ಲ್ಯಾಂಟ್ಸಲ್ಲಿ ಟಾಕ್ಸಿಸಿಟಿನ ಕ್ರಿಯೇಟ್ ಮಾಡುತ್ತೆ ನೋಡಿ ಒಂದು ಅವರೇಜ್ ಲೆವೆಲ್ಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ನ ಕಾಸ್ ಮಾಡುತ್ತೆ ಹಾಗಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದು ಹೇಳ್ತಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆ ರೀತಿ ಬೇಕಾಗಿರೋಂಥ ತುಂಬ ಕಡಿಮೆ ಆ ಕಡಿಮೆಕ್ಕಿಂತ ಕಡಿಮೆ ಆದರೆ ಡಿಫಿಷಿಯನ್ಸಿ ಆಗುತ್ತೆ ಇಲ್ಲಿ ಕಡಿಮೆ ಆಗುತ್ತಪ್ಪ ಅಂತ ಜಾಸ್ತಿ ಹಾಕ್ಬಿಟ್ರೆ ಟಾಕ್ಸಿಸಿಟಿನ ಕಾಸ್ ಮಾಡುತ್ತೆ ನೋಡಿ ಟಾಕ್ಸಿಸಿಟಿನ ಕಾಸ್ ಮಾಡುತ್ತೆ ಅದಕ್ಕೆ ಎಕ್ಸಾಂಪಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಂಡು ಡಿಸ್ಕಷನ್ ಮಾಡೋಣ ಮ್ಯಾಂಗನೀಸ್ ಮ್ಯಾಂಗನೀಸ್ ಟಾಕ್ಸಿಸಿಟಿ ಮ್ಯಾಂಗನೀಸ್ ಟಾಕ್ಸಿಸಿಟಿನ ನಾವು ತಗೊಂಡ್ರೆ ಇಲ್ಲಿ ಮ್ಯಾಂಗನೀಸ್ ಏನು ಮಾಡುತ್ತಪ್ಪ ಅಂತಂದರೆ ಟಾಕ್ಸಿಸಿಟಿ ಆಯಿತು ಅಂತಂದರೆ ಸಿಂಪ್ಟಮ್ಸ್ ದಟ್ ಈಸ್ ಬ್ರೌನ್ ಸ್ಪಾಟ್ಸ್ ಸರೌಂಡೆಡ್ ಬೈ ಆರ್ ಕವರ್ಡ್ ಬೈ ಕ್ಲೋರೋಟಿಕ್ ವೈನ್ ಸೊ ಅಲ್ಲಿ ಬ್ರೌನ್ ಸ್ಪಾಟ್ಸ್ ಇರುತ್ತೆ ಆ ಬ್ರೌನ್ ಸ್ಪಾಟ್ಸ್ ಪ್ಲ್ಯಾಂಟ್ಸಲ್ಲಿ ಬ್ರೌನ್ ಸ್ಪಾಟ್ಸ್ ಕಾಸ್ ಆಗುತ್ತೆ ಈ ಬ್ರೌನ್ ಸ್ಪಾಟ್ಸ್ ಸುತ್ತ
ಕ್ಲೋರೋಟಿಕ್ ವೈನ್ಸ್ಗಳಿರುತ್ತೆ. ಕ್ಲೋರೋಟಿಕ್ ವೈನ್ ಅಂದರೆ ಡೆತ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್. ಸೊ ಇದು ಈ ರೀತಿ ಇತ್ತು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಟಾಕ್ಸಿಸಿಟಿ ಆಫ್ ಮೆಗ್ನೀಷಿಯಂ, ಅಂದರೆ ಮೆಗ್ನೀಷಿಯಂ ಸಾರಿ ಮ್ಯಾಂಗನೀಸ್, ಮ್ಯಾಂಗನೀಸ್ ಏನಾಗಿದೆ ಜಾಸ್ತಿ ಆಗಿದೆ ಅಂತ. ದೆನ್ ಅದರ ಜೊತೆಗೆ ಮ್ಯಾಂಗನೀಸ್ ಆಲ್ಸೋ ಮ್ಯಾಂಗನೀಸ್ ಟಾಕ್ಸಿಸಿಟಿ ಆಲ್ಸೋ ಇನಿಬಿಟ್ಸ್ ಅಪ್ಟೇಕ್ ಆಫ್ ಕ್ಯಾಲ್ಶಿಯಂ ಟು ಯಂಗರ್ ಟಿಶ್ಯೂಸ್ ಆರ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ ಬಾಡಿ. ಸೊ ಮ್ಯಾಂಗನೀಸ್ ಟಾಕ್ಸಿಸಿಟಿ ಏನು ಮಾಡುತ್ತೆ ಅಂತಂದರೆ ಈ ಕ್ಯಾಲ್ಶಿಯಂನ ಅಪ್ಟೇಕ್, ಕ್ಯಾಲ್ಶಿಯಂ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಸೊ ಆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡ್ಕೊಳೋದು ಎಲ್ಲಿಗೆ, ಸೊ ಯಂಗರ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿಗೆ ಅಪ್ಟೇಕ್ ಹಾಕೋದನ್ನ ರಿಟೈರ್ಡ್ ಮಾಡುತ್ತೆ, ಅದನ್ನ ತಡೆಗಟ್ಟುತ್ತೆ. ದೆನ್ ಆಲ್ಸೋ ಇನಿಬಿಟ್ಸ್, ಅದರ ಜೊತೆಗೆ ಇಟ್ ಆಲ್ಸೋ ಇನಿಬಿಟ್ಸ್ ಯಾವುದು ನಮ್ಮ ಮ್ಯಾಂಗನೀಸ್ ಟಾಕ್ಸಿಟಿ ಏನಿದೆ, ಇಟ್ ಆಲ್ಸೋ ಇನಿಬಿಟ್ಸ್ ಅಪ್ಟೇಕ್ ಆಫ್ ಐರನ್ ಅಂಡ್ ಮೆಗ್ನೀಷಿಯಂ. ಸೊ ಟೋಟಲಿ ಮ್ಯಾಂಗನೀಸ್ ಟಾಕ್ಸಿಟಿ ಇನಿಬಿಟ್ಸ್ ಅಪ್ಟೇಕ್ ಆಫ್ ಐರನ್, ಮೆಗ್ನೀಷಿಯಂ ಅಂಡ್ ಆಲ್ಸೋ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ಎಸ್ಪೆಷಲಿ ದ ಮೂಮೆಂಟ್ ಆಫ್ ಕ್ಯಾಲ್ಶಿಯಂ ಟು ಯಂಗರ್ ಪಾರ್ಟ್ಸ್ಗೆ ಮೂಮೆಂಟ್ ಆಗ್ದಂಗೆ ಅದು ಅಬ್ಸ್ಟ್ರಾಕ್ಟ್ ಮಾಡುತ್ತೆ, ಅದನ್ನು ತಡೆಗಟ್ಟುತ್ತೆ, ಪ್ರಿವೆಂಟ್ ಮಾಡುತ್ತೆ, ಆ್ಯಂಡ್ ಆಲ್ಸೋ ಇನಿಬಿಟ್ಸ್ ಅಪ್ಟೇಕ್ ಆಫ್ ಐರನ್ ಆ್ಯಂಡ್ ಮೆಗ್ನೀಷಿಯಂ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ಟಾಕ್ಸಿಟಿ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅವರೇಜ್ ಲೆವೆಲ್ಗಿಂತ ಕಡಿಮೆ ಆದರೂ ಕೂಡ ಡಿಫಿಷಿಯೆನ್ಸಿ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ದೆನ್ ಮಾಡ್ರೇಟ್ ಲೆವೆಲ್ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಆದರೂ ಕೂಡ ಅದು ಟಾಕ್ಸಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ. ಓಕೆ, ಬರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇಡಿಂಗ್ ಮೆಕಾನಿಸಮ್ ಆಫ್ ಅಬ್ಸಾರ್ಪ್ಷನ್, ಮೆಕಾನಿಸಮ್ ಆಫ್ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ ಆರ್ ಮಿನರಲ್ ನ್ಯೂಟ್ರಿಷನ್. ಮೆಕಾನಿಸಮ್ ಹೌ ದ ಮಿನರಲ್ ನ್ಯೂಟ್ರಿಷನ್ಸ್ ಆರ್ ಅಬ್ಸರ್ಬ್ ಬೈ ದ ಪ್ಲ್ಯಾಂಟ್ಸ್. ಸೊ ಇಟ್ ಈಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಚಾಪ್ಟರ್, ದಟ್ ಈಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲ್ಯಾಂಟ್ಸ್, ವೈಲ್ ವಿ ಆರ್ ಡಿಸ್ಕಸಿಂಗ್ ದ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಥ್ರೂ ಸೈಲಮ್. ಸೊ ವಾಟರ್ ಯಾವ ರೀತಿ ಅಬ್ಸಾರ್ಪ್ಷನ್ ಆಗುತ್ತೆ ಅದೇ ಥರ ಮಿನರಲ್ಸ್ ಕೂಡ ಅಬ್ಸಾರ್ಪ್ಷನ್ ಆಗುತ್ತೆ. ಬಟ್ ಮಿನರಲ್ ಅಬ್ಸಾರ್ಪ್ಷನ್ ಅಕರ್ಸ್ ಬೈ ಬೋತ್ ಪ್ಯಾಸಿವ್ ಪ್ರೋಸೆಸ್ ಆ್ಯಂಡ್ ಆಲ್ಸೋ ಬೈ ಆ್ಯಕ್ಟಿವ್ ಪ್ರೋಸೆಸ್. ಬಟ್ ವಾಟರ್ ಅಬ್ಸಾರ್ಪ್ಷನ್ ಅಕರ್ಸ್ ಓನ್ಲಿ ಬೈ ಪ್ಯಾಸಿವ್ ಪ್ರೋಸೆಸ್ ವಿತ್ ದ concentration gradient by the process called as osmosis. So here the minerals are absorbed by two pathway, apoplast pathway and symplast pathway. So in apoplast pathway what happens, the minerals are absorbed into free outer
ಸ್ಪೇಸ್ ಆಫ್ ಸೆಲ್. ಸೊ ಅಪೋಪ್ಲಾಸ್ಟ್ ಮೀನ್ಸ್ ಯು ನೋ ದಟ್ ಅಪೋಪ್ಲಾಸ್ಟ್ ಮೀನ್ಸ್ ದ ಕನೆಕ್ಷನ್ಸ್ ಆರ್ ದ ಪಾತ್ವೇ ಬಿಟ್ವೀನ್ ದ ಸೆಲ್ ವಾಲ್ ಆ್ಯಂಡ್ ಇಂಟರ್ ಸೆಲ್ಯುಲಾರ್ ಸ್ಪೇಸ್. ಸೊ ಯರ್ ದ ಮಿನರಲ್ಸ್ ಆರ್ ಅಬ್ಸರ್ವ್ಡ್ ಇನ್ ಟು ದ ಫ್ರೀ ಔಟರ್ ಸ್ಪೇಸ್ ಆಫ್ ದ ಸೆಲ್. ಸೊ ದಟ್ ಈಸ್ ಬೈ ದಟ್ ಈಸ್ ಅಪೋಪ್ಲಾಸ್ಟಿಕ್ ಪಾತ್ವೇ. ಆ್ಯಂಡ್ ಇಯರ್ ಇನ್ ಅಪೋಪ್ಲಾಸ್ಟಿಕ್ ಪಾತ್ವೇ ಇಟ್ ಈಸ್ ಫ್ರೀ ಆಫ್ ಎನರ್ಜಿ, ದಟ್ ಈಸ್ ಇಟ್ ಈಸ್ ಪ್ಯಾಸಿವ್ ಪ್ರೋಸೆಸ್. ಮಿನರಲ್ ಅಬ್ಸಾರ್ಪ್ಷನ್ ಥ್ರೂ ಅಪೋಪ್ಲಾಸ್ಟ್ ಪಾತ್ವೇ ಈಸ್ ಪ್ಯಾಸಿವ್ ಪ್ರೋಸೆಸ್. ವೆರಸ್ ಸೆಕೆಂಡ್ ಈಸ್ ಸಿಂಪ್ಲಾಸ್ಟ್ ಪಾತ್ವೇ. ಸೊ ಸಿಂಪ್ಲಾಸ್ಟ್ ಮೀನ್ಸ್ ಯರ್ ದ ಕನೆಕ್ಷನ್ ಆರ್ ಪಾತ್ವೇ ಆಫ್ ಪ್ಲಾಸ್ಮೋಡೆಸ್ಮೆಟಾ ಮೀನ್ಸ್ ದ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಇನ್ ಪ್ಲಾಂಟ್ ಸೆಲ್ ಫ್ರಮ್ ಒನ್ಸ್ ಇನ್ ಒನ್ ಪ್ಲಾಂಟ್ ಸೆಲ್ ಟು ಅನದರ್ ಪ್ಲಾಂಟ್ ಸೆಲ್ ಈಸ್ ಕಾಲ್ಡ್ ಎಸ್ ಪ್ಲಾಸ್ಮೋಡೆಸ್ಮೆಟಾ. ಆ್ಯಂಡ್ ಯರ್ ದ ಮಿನರಲ್ಸ್ ಆರ್ ಅಬ್ಸರ್ವ್ಡ್ ಇಂಟು ಇನ್ನರ್ ಫ್ರೀ ಸ್ಪೇಸ್, ದಟ್ ಈಸ್ ಕಾಲ್ಡ್ ಆಸ್ ಸೈಟೋಪ್ಲಾಸ್ಮ, ಇನ್ ಟು ದ ಸೈಟೋಪ್ಲಾಸ್ಮ. ಆ್ಯಂಡ್ ಫ್ರಮ್ ಒನ್ ಸೈಟೋಪ್ಲಾಸ್ಮಿಕ್ ಸೆಲ್ ಟು ಅನದರ್ ಸೈಟೋಪ್ಲಾಸ್ಮ ಪ್ಲಾಸ್ಮೋಡೆಸ್ಮೆಟಿಕ್ ಕನೆಕ್ಷನ್ಸ್ ಇಸ್ ದೇರ್. ಆ್ಯಂಡ್ ಥ್ರೂ ದ ಪ್ಲಾಸ್ಮೋಡೆಸ್ಮೆಟಾ ದ ಮಿನರಲ್ಸ್ ಆರ್ ಮೂವ್ಡ್ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್. ಬಟ್ ಇಯರ್ ದ ಮೂಮೆಂಟ್ ಆಫ್ ಮಿನರಲ್ಸ್ ಈಸ್ ಆ್ಯಕ್ಟಿವ್ ಪ್ರೋಸೆಸ್. ಸೊ ದ ಮೂಮೆಂಟ್ ಈಸ್ ರೆಫರ್ಡ್ ಆಸ್ ಫ್ಲಕ್ಸ್. ಸೊ ವೆನ್ ದ ಮಿನರಲ್ಸ್ ಮೂವ್ಡ್ ಇನ್ ಟು ದ ಸೆಲ್ ಈಸ್ ಕಾಲ್ಡ್ ಆಸ್ ಇನ್ಫ್ಲಕ್ಸ್ ಇನ್ ಮಿನರಲ್ಸ್ ಮೂವ್ಡ್ ಇಂಟು ಸೆಲ್. ದೆನ್ ಎಫ್ಲಕ್ಸ್ ಮೀನ್ಸ್ ವೆನ್ ಮಿನರಲ್ಸ್ ಮೂವ್ಡ್ ಔಟ್ ಆಫ್ ಸೆಲ್. ವೆನ್ ಮಿನರಲ್ಸ್ ಮೂವ್ಡ್ ಔಟ್ ಆಫ್ ಸೆಲ್ ಇಟ್ ಈಸ್ ರೆಫರ್ಡ್ ಆಸ್ ಎಫ್ಲಕ್ಸ್. ಮಿನರಲ್ಸ್ ಮೂವ್ಡ್ ಇನ್ ಟು ದ ಸೆಲ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಫ್ಲಕ್ಸ್. ಸೊ ಮಿನರಲ್ಸ್ ಅಪ್ಟೇಕ್ ಅಕರ್ಸ್ ಬೋತ್ ಬೈ ಆ್ಯಕ್ಟಿವ್ ಪ್ರೋಸೆಸ್ ಆ್ಯಂಡ್ ಆಲ್ಸೋ ಪ್ಯಾಸಿವ್ ಪ್ರೋಸೆಸ್. ಇಟ್ ಅಕರ್ಸ್ ಬೈ ಅಪೋಪ್ಲಾಸ್ಟ್ ಪಾತ್ವೇ ಆ್ಯಂಡ್ ಸಿಂಪ್ಲಾಸ್ಟ್ ಪಾತ್ವೇ. ಟೇಕ್ ಡೌನ್. ನೆಕ್ಸ್ಟ್ ವಿ ಸ್ಟಡಿ ಅಬೌಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ನೈಟ್ರೋಜನ್ ಮೆಟಾಬಲಿಸಮ್. ನೈಟ್ರೋಜನ್ ಮೆಟಾಬಲಿಸಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೋತ್ ಫಾರ್ ಥಿಯರಿ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. See, we know that the nitrogen is one of the important mineral nutrition it required for all the living organisms in large. Okay, so nitrogen is the constituent of amino acid, is the constituent of proteins, nucleic acid,
and chlorophyll in plants. So we studied about the functions of nitrogen in previous video. Then the nitrogen present in atmosphere as two nitrogen atoms, and both are tightly bounded by triple covalent bond. Triple covalent bond. This is the nitrogen N2. It is present in atmosphere freely. In atmosphere, large amount of nitrogen is present in atmosphere gas, and it contains two nitrogen atoms. They are tightly bonded by triple covalent bond. So the nitrogen conversion or uptake is difficult directly by the plants is difficult. See here what happens, the lightening lightning means minchu, then UV rays provide enough energy for the nitrogen to convert into nitrogen oxides. So the UV rays and the lightning minchugalu baruttala male agutha sandarbhadalli, so adu en maduttappa anta andre nitrogen ge enough energy na kodutte aa energy tagondo ಏನಾಗುತ್ತೆ ಅಂತಂದರೆ ಈ ನೈಟ್ರೋಜನ್ ಅಲ್ಲಿರುವಂಥ ಕೋವಲೆಂಟ್ ಬಾಂಡ್ನ ಬ್ರೇಕ್ ಡೌನ್ ಮಾಡಿ ನೈಟ್ರೋಜನ್ ಆಕ್ಸೈಡ್ಸ್ಗಳಾಗುತ್ತೆ. ನೈಟ್ರೋಜನ್ ಏನಾಗುತ್ತೆ, ನೈಟ್ರೋಜನ್ ಆಕ್ಸೈಡ್ಸ್ಗಳು ಯಾವುದು ಅಂತಂದರೆ NO2 N2O ಈ ನೈಟ್ರೋಜನ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ದಟ್ ನೈಟ್ರೋಜನ್ ಆಕ್ಸೈಡ್ಸ್ ವಿಲ್ ಕಮ್ ಟು ಸಾಯಿಲ್ ಥ್ರೂ ರೈನ್ ವಾಟರ್. ಸೊ ಅದು ರೈನ್ ವಾಟರ್ ಮುಖಾಂತರ ಸಾಯಿಲ್ಗೆ ಬಂದು ಡೆಪಾಸಿಟ್ ಆಗುತ್ತೆ. Then the process of conversion of atmospheric nitrogen into ammonia is called nitrogen fixation. So the process of conversion of atmospheric nitrogen into ammonia is called nitrogen fixation. Then the process of conversion of organic nitrogen. Process of conversion of organic nitrogen illirutte present in dead plants and animals. Organic nitrogen present in dead plants and animals liruvanta organic nitrogen convert madadu. Conversion of organic nitrogen present in dead plants and animals into ammonia is called ammonification. ಸೊ ಆ ಪ್ರೋಸೆಸ್ನ ಏನಂತ ಕರಿತೀವಿ, ಅಮೋನಿಫಿಕೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ಅಮೋನಿಫಿಕೇಷನ್,
ಸಮ್ ವೊಲಟೈಲ್ ನೈಟ್ರೋಜನ್, ವೊಲಟೈಲ್ ಎವಾಪರೇಟ್ ಆಗುವಂಥ ವೊಲಟೈಲ್ ನೈಟ್ರೋಜನ್ ವಿಲ್ ಎಸ್ಕೇಪ್ ಅಂಡ್ ಟು ದ ವಿಲ್ ಎಸ್ಕೇಪ್ ಟು ದ ಅಟ್ಮಾಸ್ಫಿಯರ್. ಅದು ಎವಾಪರೇಟ್ ಆಗಿ ಅಟ್ಮಾಸ್ಫಿಯರ್ ಗ್ಯಾಸ್ ಆಗುತ್ತೆ. ಬಟ್ ಮೆಜಾರಿಟಿ ಆಫ್ ಅಮೋನಿಯಾ, ಮೆಜಾರಿಟಿ ಆಫ್ ಅಮೋನಿಯಾ, ಅಮೋನಿಯಾ ಈಸ್ ಕನ್ವರ್ಟೆಡ್, ಮೆಜಾರಿಟಿ ಆಫ್ ಅಮೋನಿಯಾ ಈಸ್ ಕನ್ವರ್ಟೆಡ್ ಇಂಟು ನೈಟ್ರೇಟ್, ನೈಟ್ರೇಟ್ ಅಂಡ್ ದಟ್ ಪ್ರಾಸಸ್, ಅಂಡ್ ದಟ್ ಪ್ರಾಸಸ್ ಈಸ್ ಕಾಲ್ಡ್. ಸೊ ಅಮೋನಿಫಿಕೇಶನ್ ಆಗಬೇಕಾದ್ರೆ ಮೆಜಾರಿಟಿ ಆಫ್ ನೈಟ್ರೋಜನ್ ಕನ್ವರ್ಷನ್ ಆಗುತ್ತೆ. ಕೆಲವೊಂದು ಸ್ವಲ್ಪ ನೈಟ್ರೋಜನ್ ವೊಲಟೈಲ್ ಇರೋಂಥ ನೈಟ್ರೋಜನ್ ಏನಾಗುತ್ತೆ, ಎವಾಪರೇಟ್ಸ್ ಆಗಿ ಗೇಷಿಯಸ್ ಫಾರ್ಮ್ ಆಗುತ್ತೆ, ಎನ್ವೈರನ್ಮೆಂಟ್ ಗ್ಯಾಸ್ ಆಗುತ್ತೆ. ಬಟ್ ಮೆಜಾರಿಟಿ ದೇ ಆರ್ ಕನ್ವರ್ಟೆಡ್, ದೇ ಆರ್ ಕನ್ವರ್ಟೆಡ್ ಇನ್ ಟು ನೈಟ್ರೇಟ್ ಅಂಡ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಆ್ಯಸ್ ನೈಟ್ರಿಫಿಕೇಷನ್. ಸೊ ಆ ಪ್ರೋಸೆಸ್ನಿಂದ ಅಂತ ಕರಿತೀವಿ ನೈಟ್ರಿಫಿಕೇಷನ್ ಅಂತ ಕರಿತೀವಿ. ಡಿಫ್ರೆಂಟ್ ಟರ್ಮ್ಸ್ಗಳು ಬರುತ್ತೆ, ಡೆಫಿನೇಷನ್ಸ್ ಬರುತ್ತೆ, ಅದನ್ನು ಸ್ಟೆಪ್ ಬೈ ಸ್ಟೆಪ್ಸ್ ನಾವು ಯಾವುದ್ಯಾವುದು ಅಂತ ತಿಳ್ಕೋಬೇಕು. ಸೊ ಈಗ ಫಸ್ಟು ಮತ್ತೆ ಒಂದು ಸರ್ತಿ ರಿಕಾಲ್ ಮಾಡ್ತೀನಿ ನೋಡಿ. ಸೊ ಅಟ್ಮಾಸ್ಫಿಯರ್ಲಿರುವಂಥ ನೈಟ್ರೋಜನ್, ನೈಟ್ರೋಜನ್ ಗ್ಯಾಸ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಎರಡು ನೈಟ್ರೋಜನ್ ಆಟಮ್ಸಿಂದ ಬೈಂಡ್ ಆಗುತ್ತೆ ಥ್ರೂ ಕೋಲೆಂಟ್ ಬಾಂಡ್ಸಿಂದ ಬೌಂಡ್ ಆಗುತ್ತೆ. ಟ್ರಿಪಲ್ ಕೋಲೆಂಟ್ ಬಾಂಡಿಂದ ಎರಡು ನೈಟ್ರೋಜನ್ ಆಟಮ್ಸ್ಗಳು ಟೈಟಾಗಿ ಬೈಂಡ್ ಆಗಿದೆ. ದೆನ್ ಡ್ಯೂರಿಂಗ್ ದ ಟೈಮ್ ಆಫ್ ಲೈಟನಿಂಗ್ ಯುವಿ ರೇಸ್ ಪ್ರೊವೈಡ್ ಎನಾಫ್ ಎನರ್ಜಿ ಫಾರ್ ನೈಟ್ರೋಜನ್ ಟು ಕನ್ವರ್ಟ್, ದೇ ವಿಲ್ ಬ್ರೇಕ್ ದ ಬಾಂಡ್, ನೈಟ್ರೋಜನ್ ಬಾಂಡ್ ಕೋಲೆಂಟ್ ಬಾಂಡ್ನ ಬ್ರೇಕ್ ಮಾಡಿ ನೈಟ್ರೋಜನ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಂಟು ಅಮೋನಿಯಾ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಅಮೋನಿಯಾ ಆಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ಏನಂತ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಆರ್ಗ್ಯಾನಿಕ್ ನೈಟ್ರೋಜನ್, ಆರ್ಗ್ಯಾನಿಕ್ ನೈಟ್ರೋಜನ್ ಇಲ್ಲಿದೆ, ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ ಆರ್ಗ್ಯಾನಿಕ್ ನೈಟ್ರೋಜನ್ ಇರುತ್ತೆ, ಇಂಟು ಅಮೋನಿಯಾ ಈಸ್ ಕಾಲ್ಡ್ ಅಮೋನಿಫಿಕೇಷನ್. ಅದನ್ನೇನಂತ ಕರಿತೀವಿ, ಅಮೋನಿಫಿಕೇಷನ್ ಅಂತ ಕರಿತೀವಿ. ದೆನ್ ದಟ್ ಅಮೋನಿಯಾ ಈಸ್ ಕನ್ವರ್ಟೆಡ್ ಇಂಟು ನೈಟ್ರೇಟ್ ಆ್ಯಂಡ್ ದಟ್ ಪ್ರೋಸೆಸ್, ಆ ಅಮೋನಿಯಾ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ ಸಾಯಿಲಲ್ಲಿ, ಆ್ಯಂಡ್ ದಟ್ ಪ್ರೋಸೆಸ್ ಇನ್ ಸಾಯಿಲ್ ಆ್ಯಂಡ್ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ನೈಟ್ರಿಫಿಕೇಷನ್. ಇಲ್ಲಿ ನಡೆಯುತ್ತೆ ನೈಟ್ರಿಫಿಕೇಷನ್ ಮತ್ತು ಅಮೋನಿಫಿಕೇಷನ್, ಎಲ್ಲಿ ನಡೀತಿದೆ ಇದು, ಸಾಯಿಲಲ್ಲಿ ನಡೀತಿದೆ, ಎರಡು ಪ್ರೋಸೆಸ್ ಸಾಯಿಲಲ್ಲಿ ಆಗ್ತಾ ಇದೆ. ಸೊ ಅದನ್ನು ನೈಟ್ರಿಫಿಕೇಷನ್ ಅಂತ ಕರಿತೀವಿ. ಈಗ ನಮ್ಮ ಮನೇಲಿ ಒಂದು ಅಜ್ಜಿ ಇದೆ, ತುಂಬ ವರ್ಷದಿಂದ ಅಜ್ಜಿ ಇದೆ, ನಮ್ಮಲ್ಲಿ ನಾಯಿ ಸಾಕಿದ್ದೀವಿ, ತುಂಬ ವರ್ಷದಿಂದ ನಾಯಿ ಸಾಕಿದ್ದೀವಿ, ಅಜ್ಜಿ ಸತ್ತೋಗುತ್ತೆ, ನಾಯಿ ಸತ್ತೋಗುತ್ತೆ, ಸತ್ತ ಮೇಲೆ ಸೊ ಇವರು ದೊಡ್ಡವರು ಹಿರಿಯರು ಪೂಜೆ ಮಾಡಿ ಅವ್ರನ್ನೇನು ಮಾಡ್ತೀವಿ ನಾವು, ತಾಂಡೋಗ್ಬಿಟ್ಟು ನಮ್ಮ ತೋಟದಲ್ಲಿರುವಂಥ ತೆಂಗಿ ಮರದ ಕೆಳಗಡೆನೋ ಮಾವಿನ ಮರದ ಕಡೆ ಕೆಳಗಡೆನೋ ಕೆಳಗಡೆ ಉಣ್ತೀವಿ, ದಫನ್ ಮಾಡ್ತೀವಿ. ಸೊ ಏನಕ್ಕೆ, ನಮ್ಮ ಅಜ್ಜಿ ನಮ್ಮ ಹೊಲದಲ್ಲೇ ಇರಲಿ, ನಮ್ಮ ಅಜ್ಜಿನಲ್ಲಿ ಇರುವಂಥ ನೈಟ್ರೋಜನ್ ತಿಂದು 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 89 ವರ್ಷ ಬದುಕಿದೆ, ನಾವು ಅಜ್ಜಿಯಲ್ಲಿರುವಂಥ ನೈಟ್ರೋಜನ್ ನಮ್ಮ ಗಿಡಕ್ಕೆ ಹೋಗಲಿ, ಅದನ್ನ ತೆಂಗಿನ ಮರಕ್ಕೆ ಹೋಗಲಿ, ತೆಂಗಿನ ಮರದಿಂದ ತೆಂಗಿನಕಾಯಿ ಬಿಡಲಿ, ಆ ಎಳ್ನೀರು ಕುಡಿಯೋಣ ಅಂತ ಅಂತೀವಿ. ಅದರಲ್ಲಿರುವಂಥ ಓ ನಾವು ಫ್ಯೂ ಡೇಸ್ ಫ್ಯೂ ಇಯರ್ಸ್ ಆದಮೇಲೆ ನೋಡ್ತೀವಿ, ಓ ಅಜ್ಜಿ ಉಣ್ಣಿರೋಂಥ ತೆಂಗಿನ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ, ಎಷ್ಟು ಚೆನ್ನಾಗಿ ಎಳ್ನೀರು ಕೊಡ್ತಿದೆ, ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂತ ಅಂತೀವಿ. ಅಂದರೆ ಅದಕ್ಕೇನಾಗಿದೆ, ಅಜ್ಜಿ ಅಷ್ಟು ದಿವಸ ತಿಂದು ತಿಂದು ನೈಟ್ರೋಜನ್ ಡೆಪಾಸಿಟ್ ಮಾಡ್ಕೊಂಡಿರ್ತಾಳೆ, ನೈಟ್ರೋಜನ್ ಅಷ್ಟು ಕೂಡ ಎಲ್ಲಿಗೆ ಹೋಗಿರುತ್ತೆ, ಆ ಮರಕ್ಕೆ ಹೋಗಿರುತ್ತೆ. ಹಾಗಾಗಿ ಅದಷ್ಟು ನೀಟಾಗಿ ಫ್ರೂಟ್ಸ್ಗಳನ್ನ ಕೊಡ್ತಾ ಇರುತ್ತೆ. ಓ ನಮ್ಮ ಅಜ್ಜಿ ಉಣಿದಂಥ ತೆಂಗಿನ ಮರ ತೆಂಗಿನಕಾಯಿ ಕೊಡ್ತೀವಿ, ಎಳ್ನೀರು ಕುಡಿದಿದೆ, ಕುಡಿಯೋಣ ಅಂತ ಕುಡಿತೀವಿ. ಆ ಎಳ್ನೀರಲ್ಲಿ ಇರುವಂಥ ನೈಟ್ರೋಜನ್ ಯಾವುದು, ನಮ್ಮ ಅಜ್ಜಿದೆ. ಅದು ಡಿಕಂಪೋಸಿಷನ್ ಆಗಿ ಅಮೋನಿಫಿಕೇಷನ್ ಆಗಿ ನೈಟ್ರಿಫಿಕೇಷನ್ ಆಗಿ ಬಂದಿರೋಂಥದ್ದು. ಹಾಗಾಗಿ ಅಷ್ಟು ನೀಟಾಗಿ ಆ ತೆಂಗಿನ ಮರ ತೆಂಗಿನಕಾಯಿ ಬಿಡುತ್ತೆ, ಇಲ್ಲ ಮಾವಿನ ಮರ ಹಣ್ಣು ಬಿಡುತ್ತೆ. ಸಾಮಾನ್ಯವಾಗಿ ಅದನ್ನ ಫಸಲು ಬಿಡುವಂಥ ಮರದ ಕೆಳಗಡೆ ಅವ್ರನ್ನ ಉಣ್ತಾರೆ. ಏನಕ್ಕೆ ಅಂತ ಅಂದರೆ, ಸೊ ಅದರಲ್ಲಿ ಇರುವಂಥ ಇದು ನೈಟ್ರೋಜನ್ನು ಮತ್ತು ಇನ್ನೇನು ಆರ್ಗ್ಯಾನಿಕ್ ಮಿನರಲ್ಸ್ಗಳಿದೆ ಅದು ನಮ್ಮ ಮರಕ್ಕೆ ಸೇರಿಕೊಳ್ಳಿ, ನಮಗೇ ಸೇರಿಕೊಳ್ಳಿ ಅನ್ನೋ ಉದ್ದೇಶದಿಂದ, ಅರ್ಥಾಯ್ತಾ. ಸೊ ಅದೇ ಪ್ರೋಸೆಸ್ ಇಲ್ಲೂ ಕೂಡ, ಈ ಡೆಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರುವಂಥ ನೈಟ್ರೋಜನ್
ಅಮೋನಿಫಿಕೇಶನ್ ಆಗುತ್ತೆ, ಅಮೋನಿಯಾ ಆಗುತ್ತೆ. ಆ ಅಮೋನಿಯಾ ಏನಾಗುತ್ತೆ, ನೈಟ್ರೇಟ್ ಆಗುತ್ತೆ. ಬೈ ಪ್ರೋಸೆಸ್ ಕಾಲ್ಡ್ ಎಸ್ ನೈಟ್ರಿಫಿಕೇಷನ್. ಸೊ ಇದು ಬರ್ಕೊಳ್ಳಿ, ನೈಟ್ರಿಫಿಕೇಶನ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ನೈಟ್ರಿಫಿಕೇಷನ್ ನೋಡೋಣ. ಇಲ್ಲಿ ನೈಟ್ರಿಫಿಕೇಷನ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಮೋನಿಯಾ NH3. ಸೊ ದಿಸ್ ಅಮೋನಿಯಾ ಈಸ್ ಕನ್ವರ್ಟೆಡ್ ಇನ್ ಟು, ಮೀನ್ಸ್ ದ ಅಮೋನಿಯಾ ಈಸ್ ಆಕ್ಸಿಡೈಸ್ಡ್. ಅಮೋನಿಯಾ ಏನಾಗುತ್ತೆ, ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಆಕ್ಸಿಡೈಸ್ಡ್ ಅಮೋನಿಯಾ ಈಸ್ ಆಕ್ಸಿಡೈಸ್ಡ್ ಟು ನೈಟ್ರೇಟ್ NO2 ಮೈನಸ್ ಅಂತಂದ್ರೆ ಇದೇನಿದು ನೈಟ್ರೇಟ್ ಬೈ ದ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ನೈಟ್ರೋಸೋಮೋನಾಸ್ ಅಂಡ್ ನೈಟ್ರೋಕಾಕಸ್. ಬ್ಯಾಕ್ಟೀರಿಯಾಗಳು ಅಮೋನಿಯಾ ಆ್ಯಕ್ಟ್ ಮಾಡಿ ಅಮೋನಿಯನ ನೈಟ್ರೈಟಾಗಿ ಆಕ್ಸಿಡೈಸ್ ಮಾಡುತ್ತೆ. ದೆನ್ ದಿಸ್ ನೈಟ್ರೈಟ್ ಈಸ್ ಆಕ್ಸಿಡೈಸ್ಡ್, ಈಸ್ ಫರ್ದರ್ ಆಕ್ಸಿಡೈಸ್ಡ್ ಟು ನೈಟ್ರೇಟ್, ಈಸ್ ಫರ್ದರ್ ಆಕ್ಸಿಡೈಸ್ಡ್ ಟು ನೈಟ್ರೈಟ್ ಬೈ ಬ್ಯಾಕ್ಟೀರಿಯಾ ಕಾಲ್ಡ್ ಆಸ್ ನೈಟ್ರೋಬ್ಯಾಕ್ಟರ್. By bacteria called as nitrobacter, and this overall process is called as nitrification. The overall process na enanta karithi navu nitrification anta karithi, gotaitu? So ee nitrification agi ammonia irad enagutte, ammonia is converted into nitrate convert and that nitrate is absorbed by the plants. So this nitrate is absorbed by plants. So plants absorption aabeku anta andre nitrogen yav form alli irbeku, nitrate aagirbeku. Then the nitrate ಪ್ಲಾಂಟ್ಸ್ ಅಬ್ಸಾರ್ಪ್ಷನ್ ಮಾಡ್ಕೊಂಡಾದ್ಮೇಲೆ ನೈಟ್ರೇಟ್ ಇನ್ ಲೀವ್ಸ್ ಆಫ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ, ಮತ್ತೆ ರೆಡ್ಯೂಸ್ಡ್ ಟು ಅಮೋನಿಯಾ. ಮತ್ತೇನಾಯ್ತು ಅದು, ರೆಡ್ಯೂಸ್ಡ್ ಟು ಅಮೋನಿಯಾ ಟು ಫಾರ್ಮ್ ಅಮೈಡ್ಸ್ ಆಫ್ ಅಮೈನೋ ಆ್ಯಸಿಡ್ಸ್. ಸೊ ಮತ್ತೆ ನೈಟ್ರೇಟು ಆಗಿರೋದಿಲ್ಲ, ರೆಡ್ಯೂಸ್ಡ್ ಆಗಿ ಅಮೋನಿಯಾ ಆಗುತ್ತೆ. ಆ ಅಮೋನಿಯಾ ಆಗಿ ಏನಕ್ಕೆ ಅಮೋನಿಯಾ ಆಗುತ್ತೆ ಅಂತಂದರೆ, ದಟ್ ಅಮೋನಿಯಾದಲ್ಲಿರುವಂಥ ನೈಟ್ರೋಜನ್ ಅಮೈಡ್ಸ್ ಆಗುತ್ತೆ, ಅಮೈಡ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆಗುತ್ತೆ ಲೀವ್ಸಲ್ಲಿ. ಹೌ ದ ಅಮೋನಿಯಾ ಈಸ್ ಕನ್ವರ್ಟೆಡ್ ಇನ್ ಟು ಅಮೈಡ್ಸ್ ಆಫ್ ಅಮೈನೋ ಆ್ಯಸಿಡ್ ಅನ್ನೋದನ್ನು ಇದೇ ಚಾಪ್ಟರ್ ಲಾಸ್ಟಲ್ಲಿ ನೋಡ್ತೀವಿ ನಾವು.
ಲಾಸ್ಟಲ್ಲಿ ಒಂದು ಇದೆ ಅದು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಯಾವಾಗ ನೋಡೋಣಂತೆ. ಈಗ ಇಷ್ಟನ್ನು ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಸೊ ಇದು ಫೈನಲ್ ಅಟ್ಮಾಸ್ಫಿಯರಲ್ಲಿರುವಂಥ ನೈಟ್ರೋಜನ್, ಆರ್ಗ್ಯಾನಿಕ್ ಪ್ಲ್ಯಾಂಟ್ ಡೆಡ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಇರುವಂಥ ನೈಟ್ರೋಜನ್, ಅದು ನೈಟ್ರೇಟ್ ಆಗುತ್ತೆ. ನೈಟ್ರೇಟ್ನ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಳತ್ತೆ, ಮತ್ತು ಅದು ಲೀವ್ಸಲ್ಲಿ ಅಮೋನಿಯಾ ಆಗುತ್ತೆ. ಆ ಅಮೋನಿಯಾ ಮತ್ತೇನಾಗುತ್ತೆ, ಅಮೈಡ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಆಗುತ್ತೆ. ರೈಟ್, ಬರ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಫೈನಲ್ ಆಗಿ ಡಿ ನೈಟ್ರಿಫಿಕೇಶನ್, ಫೈನಲ್ ಪ್ರೋಸೆಸ್ ಇಸ್ ಕಾಲ್ಡ್ ಎಸ್ ಡಿ ನೈಟ್ರಿಫಿಕೇಶನ್. ಡಿ ನೈಟ್ರಿಫಿಕೇಶನ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ of nitrate into the process of conversion of nitrate. So ಈಗೆಲ್ಲ ನೈಟ್ರೇಟ್ ಹೋಗಿ ಡೆಪಾಸಿಟ್ ಆಯಿತು ಅಂತ ಹೇಳಿದ್ವಿ. ನೈಟ್ರೇಟ್ ಇಂಟು ಗೇಷಿಯಸ್ ನೈಟ್ರೋಜನ್, ಮತ್ತು ಆ ನೈಟ್ರೇಟ್ ಟು ಗೇಷಿಯಸ್ ನೈಟ್ರೋಜನ್ ಆಗಿ ಅದೇನಾಗುತ್ತೆ, ಕನ್ವರ್ಟ್ ಆಗುತ್ತೆ ಟು ಕಂಪ್ಲೀಟ್ ದ ನೈಟ್ರೋಜನ್ ಸೈಕಲ್. ಗೇಷಿಯಸ್ ನೈಟ್ರೋಜನ್ by bacteria's like pseudomonas and thiobacillus is called denitrification. So the process of conversion of nitrate to gaseous nitrogen by bacteria like pseudomonas and thiobacillus to complete nitrogen cycle is called as denitrification. ಮತ್ತೆ ನೈಟ್ರೋಜನ್ ಆಗುತ್ತೆ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆಗುತ್ತೆ. ಸೊ ಅಲ್ಲಿಗೆ ನೈಟ್ರೋಜನ್ ಸೈಕಲ್ ಕಂಪ್ಲೀಟ್ ಆಯಿತು. ಸೊ ಆ ಪ್ರೋಸೆಸ್ನ ಏನಂತ ಕರಿತೀವಿ, ಡಿ ನೈಟ್ರಿಫಿಕೇಷನ್ ಅಂತ ಕರಿತೀವಿ. ಬರ್ಕೊಳ್ಳಿ ಸೊ ಫೈನಲ್ ಆಗಿ ನಾವು ನೈಟ್ರೋಜನ್ ಸೈಕಲ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸುಮಾರು ಸತಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಕೇಳಿದರೆ 5 ಮಾರ್ಕ್ಸ್ಗೆ ಕೇಳ್ತಾರೆ, 3 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸ್ಪ್ಲನೇಷನ್ ಕೇಳಿದಾಗ 5 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಟುಗೆದರ್ ವಿತ್ ಎಕ್ಸ್ಪ್ಲನೇಷನ್ ಕೇಳಿದಾಗ ನಾವಲ್ಲಿ ಡಯಾಗ್ರಾಮ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತೋರಿಸ್ಬರಬೇಕಾಗುತ್ತೆ, ಎಕ್ಸ್ಪ್ಲನೇಷನ್ ಹೇಳಬೇಕಾಗುತ್ತೆ. ಸೊ ಈಗ ನೋಡಿ, ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್. ಸೊ ಆ ನೈಟ್ರೋಜನ್ ಏನಾಗಿ ಕನ್ವರ್ಟ್ ಆಗುತ್ತೆ? ಸೊ ಇದು ಬಯೋಲಾಜಿಕಲ್ ಫಿಕ್ಸೇಷನ್, ದೆನ್ ಇಂಡಸ್ಟ್ರಿಯಲ್ ಫಿಕ್ಸೇಷನ್. ಬಯೋಲಾಜಿಕಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಫಿಕ್ಸ್ ಮಾಡ್ತಾವೆ, ಓದಿದ್ದೀವಿ. ಇಂಡಸ್ಟ್ರೀಸಲ್ಲಿ ಅದನ್ನು ಯೂರಿಯಾಗಿ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ಡ್ ಇಂಟು ವಾಟ್ ದ ಅಮೋನಿಯಾ, ಏನಾಗಿ ಫಿಕ್ಸ್ ಆಗಿದೆ, ಅಮೋನಿಯಾ ಆಗಿ ಫಿಕ್ಸ್ ಆಗಿದೆ.
ಇಂಡಸ್ಟ್ರೀಸಲ್ಲಿ ಕೂಡ ಅಮೋನಿಯಾನ ಮಾಡ್ತಾರೆ. ದೆನ್ ದಿಸ್ ಅಮೋನಿಯಾ ಈಸ್ ಆಕ್ಸಿಡೈಸ್ಡ್ ಟು ನೈಟ್ರೈಟ್ ಅಂಡ್ ದೆನ್ ಇಂಟು ನೈಟ್ರೇಟ್ ದೆನ್ ಇಂಟು ನೈಟ್ರೈಟ್. ಸೊ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಡೈರೆಕ್ಟ್ಲಿ ಇಟ್ ಈಸ್ ಕನ್ವರ್ಟೆಡ್ ಇಂಟು ನೈಟ್ರೇಟ್ ಬೈ ಡೈರೆಕ್ಟಾಗಿ ಅದನ್ನು ನೈಟ್ರೈಟಾಗಿ ಫಿಕ್ಸ್ ಮಾಡ್ಬೋದು. ಅವಾಗ ಹೇಳಿದ್ವಿ ಲೈಟ್ನಿಂಗ್ ಅಂತ ಹೇಳಿದ್ವಿ, ಲೈಟ್ನಿಂಗ್ ಮತ್ತು ಯುವಿ ರೇಸ್ ಎಲೆಕ್ಟ್ರಿಕಲ್ ಫಿಕ್ಸೇಷನ್ ಅದನ್ನು ಎಲೆಕ್ಟ್ರಿಕಲ್ ಫಿಕ್ಸೇಷನ್ ಅಂತ ಕರಿತೀವಿ. ಸೊ ಈ ರೀತಿ ಅಟ್ಮಾಸ್ಫಿಯರ್ಲಿರುವಂಥ ನೈಟ್ರೋಜನ್ ಅಮೋನಿಯಾಗಿ ನೈಟ್ರೇಟಾಗಿ ಫಿಕ್ಸ್ ಆಗುತ್ತೆ. ದೆನ್ ದಿಸ್ ನೈಟ್ರೇಟ್ ಈ ನೈಟ್ರೇಟ್ ಆವಾಗಲೇ ನಾವು ಹೇಳಿದ್ವಿ ಪ್ಲ್ಯಾಂಟ್ಸ್ ಅಬ್ಸಾರ್ಬ್ ಮಾಡುವಂಥದ್ದು ನೈಟ್ರೇಟ್ನ, ಅಮೋನಿಯಾನಲ್ಲ, ನೈಟ್ರೇಟ್ನಾಗಿ ಅದು ಅಬ್ಸಾರ್ಪ್ಷನ್ ಮಾಡ್ಕೊಳತ್ತೆ ಮೆಜಾರಿಟಿ. ಕೆಲವೊಂದು ಸಂದರ್ಭದಲ್ಲಿ ನೆನ್ನೆ ಹೇಳಿದ್ವಿ ನೈಟ್ರೈಟ್ ಮತ್ತು ಅಮೋನಿಯಾನ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಮೇಜರ್ಲಿ ಇಟ್ ವಿಲ್ ಅಬ್ಸಾರ್ಬ್ ನೈಟ್ರೇಟ್ ಯಾವುದು. ಸೊ ನೈಟ್ರೇಟಾಗಿ ಪ್ಲ್ಯಾಂಟ್ ಅಬ್ಸಾರ್ಬ್ ಮಾಡ್ಕೊತು. ಸೊ ಪ್ಲ್ಯಾಂಟ್ ಬಯೋ ಮಾಸಲ್ಲಿ ಈ ನೈಟ್ರೋಜನ್ ಹೋಗಿ ಫಿಲಪ್ ಆಯಿತು, ರೈಟ್. ದೆನ್ ಈ ಪ್ಲ್ಯಾಂಟ್ಸ್ನ ತಿಂದಂಥದ್ದು ಯಾವುದು, ಅನಿಮಲ್ಸ್. ಸೊ ಅನಿಮಲ್ ಬಯೋ ಮಾಸ್ ಅನಿಮಲ್ಸ್ನ ತಿಂದಮೇಲೆ ಅನಿಮಲ್ಸ್ ಪ್ಲ್ಯಾಂಟ್ಸ್ನ ತಿಂದಮೇಲೆ ಪ್ಲ್ಯಾಂಟ್ಸಲ್ಲಿರುವಂಥ ನೈಟ್ರೋಜನ್ ಅನಿಮಲ್ ಬಯೋಮಾಸ್ ಆಗುತ್ತೆ. ದೆನ್ ಈ ಅನಿಮಲ್ಸ್ ಡೆತ್ ಆದಾಗ, ಅನಿಮಲ್ಸ್ಗಳು ಡೆತ್ ಆದಾಗ ಅದನ್ನೇನಂತ ಕರಿತೀವಿ, ಡಿಕೇಯಿಂಗ್ ಬಯೋ ಮಾಸ್. ಸೊ ಅದೇ ಪ್ಲ್ಯಾಂಟ್ಸ್ಗಳು ಸತ್ತಾಗ ಡೆತ್ ಆದಾಗ ಡಿಕೇಯಿಂಗ್ ಬಯೋಮಾಸ್. ಸೊ ಈ ಡಿಕೇಯಿಂಗ್ ಬಯೋಮಾಸಿಂದ ಡಿಕೇಯಿಂಗ್ ಬಯೋಮಾಸಲ್ಲಿರುವಂಥ ನೈಟ್ರೋಜನ್ ಮತ್ತೇನಾಗುತ್ತೆ, ಅಮೋನಿಯಾ ಆಗುತ್ತೆ. ಅವ್ರು ಹೇಳಿದ್ದೀನಿ ಅಂಡ್ ದ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಅಮೋನಿಫಿಕೇಷನ್. ಹೌದಾ, ಅಮೋನಿಫಿಕೇಷನ್ ಆಗಿ ಡಿಕೇಯಿಂಗ್ ಬಯೋಮಾಸಲ್ಲಿರುವಂಥ ನೈಟ್ರೋಜನ್ ಡೆಡ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಡೆಬ್ರೀಸಲ್ಲಿರುವಂಥ ನೈಟ್ರೋಜನ್ ಅಮೋನಿಯಾ ಆಯಿತು. ದೆನ್ ಫೈನಲಿ ಏನಾಗುತ್ತೆ ಅಂತ ಅಂದರೆ ಡಿನೈಟ್ರಿಫಿಕೇಷನ್, ಟು ಕಂಪ್ಲೀಟ್ ನೈಟ್ರೋಜನ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಏನಾಯಿತು, ಡಿನೈಟ್ರಿಫಿಕೇಷನ್ ಆಗುತ್ತೆ. ಸೊ ಡಿನೈಟ್ರಿಫಿಕೇಷನ್ಸಲ್ಲಿ ಮತ್ತೆ ಏನಾಗುತ್ತೆ, ಅಮೋನಿಯಾ ಆರ್ ನೈಟ್ರೋಜನ್ ಆರ್ಗ್ಯಾನಿಕ್ ನೈಟ್ರೋಜನ್ ಇಸ್ ಕನ್ವರ್ಟೆಡ್ ಟು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಟು ಕಂಪ್ಲೀಟ್ ದ ನೈಟ್ರೋಜನ್ ಸೈಕಲ್. ಸೊ ದಿಸ್ ಈಸ್ ವಾಟ್ ನೈಟ್ರೋಜನ್ ಸೈಕಲ್, ವೆರಿ ಇಂಪಾರ್ಟೆಂಟ್ ಥಿಯರಿ ಎಕ್ಸಾಮ್ ಮತ್ತು ಕಾಂಪಿಟೇಟಿವ್ನಲ್ಲಿ ಕೇಳ್ತಾ ಇರ್ತಾರೆ. ಸೆಕೆಂಡ್ ಇಯರಲ್ಲಿ ನಮಗೆ ಕಾರ್ಬನ್ ಸೈಕಲ್ ಮತ್ತು ಫಾಸ್ಫರಸ್ ಸೈಕಲ್ ಇದೆ, ಅದ್ರ ಜೊತೆಗೆ ನೈಟ್ರೋಜನ್ ಸೈಕಲ್ ಮೂರನ್ನು ಸೇರಿಸ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕೇಳ್ತಾರೆ. ಓಕೆ, ಸೊ ಸ್ಟಿಲ್ ನೌ ವಿ ಡಿಸ್ಕಸ್ಡ್ ಅಬೌಟ್ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸ್, ಟಾಕ್ಸಿಟಿ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ನೈಟ್ರೋಜನ್ ಮೆಟಾಬಲಿಸಮ್ ಆ್ಯಂಡ್ ಫೈನಲಿ ನೈಟ್ರೋಜನ್ ನೈಟ್ರೋಜನ್ ಸೈಕಲ್ ಆ್ಯಂಡ್ ಇನ್ ನೆಕ್ಸ್ಟ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್. ಸ್ಟಿಲ್ ದೆನ್ ಥ್ಯಾಂಕ್ ಯು, ಟೇಕ್ ಡೌನ್ ದಿಸ್.